ಭಾರತದಲ್ಲಿ ನಡೀತಾ ಇರುವಂತ 5G ತರಂಗಾಂತರ ಹರಾಜು ಪ್ರಕ್ರಿಯೆ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಅಂಬಾನಿ ಮತ್ತು ಅದಾನಿ ಕಂಪನಿಗಳ ನಡುವೆ ಪೈಪೋಟಿಯ ಮಧ್ಯೆ ಯಾರಿಗೆ 5G ಹಕ್ಕು ಒಲಿಯಲಿದೆ ಅನ್ನೋ ಕುತೂಹಲ ಎಲ್ಲರನ್ನ ಕೂಡ ಕಾಡ್ತಿದೆ. ದೇಶದಲ್ಲಿ 5G ಸೇವೆಗಳು ಯಾವಾಗ ಶುರುವಾಗುತ್ತೆ ಅನ್ನೋ ನಿರೀಕ್ಷೆಯನ್ನ ಇದು ಹೆಚ್ಚಿಸಿದೆ. ಖಾಸಗಿ ಕಾರ್ಯಕ್ರಮವೊಂದರಲ್ಲಿ 5G ಸೇವೆಗಳ ಕುರಿತು ಪ್ರತಿಕ್ರಿಯೆ ನೀಡಿರುವಂತ ಕೇಂದ್ರ ಸಂವಹನ ಸಚಿವ ಅಶ್ವಿನಿ ವೈಷ್ಣವ್ ಅವರು 2023 ಮಾರ್ಚ್ ವೇಳೆಗೆ ಸೇವೆ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ದಾರೆ. ಭಾರತದಲ್ಲಿ 2022 ಜುಲೈ ಅಂತ್ಯದ ವೇಳೆಗೆ 5G ಸ್ಪೆಕ್ಟ್ರಮ್ ಹರಾಜು ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಅಲ್ಲಿಂದ ಮುಂದೆ 2023 ಮಾರ್ಚ್ ವೇಳೆಗೆ ದೇಶದಲ್ಲಿ ಪೂರ್ಣ ಪ್ರಮಾಣದ 5G ಸೇವೆಗಳು ಪ್ರಾರಂಭವಾಗುವಂತ ನಿರೀಕ್ಷೆ ಇದೆ ಅಂತ ಸಚಿವರು ತಿಳಿಸಿದ್ದಾರೆ. ಭಾರತವು 4G ಬಳಕೆಯ ಮೂಲಕ ರೇಡಿಯೋ ಉಪಕರಣ ಹ್ಯಾಂಡ್ಸೆಟ್ ವಲಯದಲ್ಲಿ ತನ್ನದೇ ಹಿಡಿತವನ್ನು ಹೊಂದಿದೆ. 4G ಸೇವೆಗಳು ಈಗಾಗಲೇ ಜನರನ್ನ ತಲುಪ್ತಿದ್ರೆ 5G ಸೇವೆಗಳು ಜನರನ್ನ ತಲುಪೋದಕ್ಕಾಗಿ ಸಿದ್ಧಗೊಂಡಿವೆ. ಭಾರತದ ಮಟ್ಟಿಗೆ 5G ಸೇವೆ ಅನ್ನೋದು ತಂತ್ರಜ್ಞಾನ ಮತ್ತು ಭವಿಷ್ಯದ ಅಭಿವೃದ್ಧಿಯ ಸಂಕೇತವಾಗಿದೆ. ಅಲ್ಲದೆ 5G ಸೇವೆಯು ದೇಶದ ಮಟ್ಟಿಗೆ ಒಂದು ಸಾಧನೆಯೇ ಆಗಿದೆ ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಟೆಲಿಕಾಂ ರೆಗ್ಯುಲಾರಿಟಿ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಟ್ರಾಯ್ ಆಯ್ದ ಪ್ರದೇಶದಲ್ಲಿ 5G ನೆಟ್ವರ್ಕ್ನ ಪ್ರಾಯೋಗಿಕ ಪರೀಕ್ಷೆಯನ್ನು ಪ್ರಾರಂಭಿಸಿದೆ. ದೆಹಲಿ ವಿಮಾನ ನಿಲ್ದಾಣ, ಬೆಂಗಳೂರು ಮೆಟ್ರೋ, ಭೂಪಾಲ್ ಮತ್ತು ಕಾಂಡ್ಲಾ ಬಂದರು ಟೆಲಿಕಾಂ ಸಂಸ್ಥೆ ಆಯ್ಕೆ ಮಾಡಿದಂಥ 4 ಪ್ರದೇಶಗಳಾಗಿದೆ. 5G ತರಂಗಾಂತರ ಹರಾಜು ಪ್ರಕ್ರಿಯೆ ಮಂಗಳವಾರ ಅಂದರೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದಲೇ ಪ್ರಾರಂಭವಾಗಿದೆ. ಸಂಜೆ 6 ಗಂಟೆವರೆಗೂ ಈ ಪ್ರಕ್ರಿಯೆ ನಡೆಯುತ್ತೆ. ಟೆಲಿಕಾಂ ಇಲಾಖೆ ಅಂದರೆ ಡಾಟ್ ಮೂಲಗಳ ಪ್ರಕಾರ ಹರಾಜಿನ ಉದ್ದವು ರೇಡಿಯೋ ವೇವ್ಗಳ ನಿಜವಾದ ಬೇಡಿಕೆ ಮತ್ತು ವೈಯಕ್ತಿಕ ಬಿಡ್ದಾರರು ಬಳಸುವಂಥ ತಂತ್ರಗಳ ಮೇಲೆ ಅವಲಂಬಿತವಾಗಿರುತ್ತೆ. ಮುಂಬರುವಂಥ 5G ಸೇವೆಗಳು ಹೊಸ ಯುಗದ ವ್ಯವಹಾರಗಳನ್ನು ರಚಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಉದ್ಯಮಿಗಳಿಗೆ ಹೆಚ್ಚುವರಿ ಆದಾಯವನ್ನು ಗಳಿಸೋದ್ರ ಜೊತೆಗೆ ಹೊಸ ಬಳಕೆ, ತಂತ್ರಜ್ಞಾನ ಮತ್ತು ಉದ್ಯೋಗವನ್ನು ಒದಗಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಲಿದೆ ಅಂತ ಹೇಳಲಾಗ್ತಿದೆ. ಇನ್ನು ನವದೆಹಲಿಯಲ್ಲಿ ನಡೀತಿರುವಂಥ 5G ಹರಾಜು ಪ್ರಕ್ರಿಯೆಯಲ್ಲಿ $1.1 trillion ಅಂದರೆ $14 billion ಮೂಲಕ ಹಕ್ಕು ಪಡೆದುಕೊಳ್ಳಲು ಮುಖೇಶ್ ಅಂಬಾನಿಯ ರಿಲಯನ್ಸ್ ಸಂಸ್ಥೆ ರೆಡಿಯಾಗಿ ನಿಂತಿದೆ. ಜುಲೈ 18ರಂದು ಟೆಲಿಕಾಂ ಇಲಾಖೆ ಬಿಡುಗಡೆ ಮಾಡಿರುವಂಥ ಮಾಹಿತಿ ಪ್ರಕಾರ ಅದಕ್ಕಾಗಿಯೇ ರಿಲಯನ್ಸ್ ಜಿಯೋ 14,000 ಕೋಟಿ ರೂಪಾಯಿಗಳ EMD ಸಲ್ಲಿಸಿದೆ. ಆದರೆ ಅಂಬಾನಿ ಜೊತೆಗೆ ಪೈಪೋಟಿಗೆ ಇಳಿದಿರುವಂಥ ಅದಾನಿ ಸಂಸ್ಥೆ 100 ಕೋಟಿ ರೂಪಾಯಿಗಳಷ್ಟು EDM ಸಲ್ಲಿಸಿದೆ. ಆನ್ಲೈನ್ನಲ್ಲಿ ಪ್ರಾರಂಭವಾಗಿರುವಂಥ 5G ಸ್ಪೆಕ್ಟ್ರಮ್ ಹರಾಜು ಪ್ರಕ್ರಿಯೆಯಲ್ಲಿ ರಿಲಯನ್ಸ್ ಜಿಯೋ, ಅದಾನಿ ಗ್ರೂಪ್ಸ್, ಭಾರತಿ ಏರ್ಟೆಲ್ ಮತ್ತು ವಡಾಫೋನ್ ಐಡಿಯಾ ಕಂಪನಿಗಳು ಪ್ರಮುಖ ಬಿಡ್ದಾರರಾಗಿ ಭಾಗವಹಿಸ್ತಾ ಇದ್ದಾವೆ. ಆದರೆ ಈ 4 ಕಂಪನಿಗಳ ಪೈಕಿ ಅಂಬಾನಿಯ ರಿಲಯನ್ಸ್ ಕಂಪನಿಯು ಅತಿ ಹೆಚ್ಚು EMD ಸಲ್ಲಿಸಿರೋದು ಗೊತ್ತಾಗಿದೆ.